Guys, welcome to Sai Study Circle. Second semester Advanced Financial Accounting, Bangalore City University. Higher Purchase System ಅನ್ನೋ ಚಾಪ್ಟರ್ ಇದೆ. ಇದರಲ್ಲಿ ನಮಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಗೆ ಫೋರ್ ಮೆಥಡ್ಸ್ ಇದೆ. ಎಷ್ಟು ಮೆಥಡ್ಸ್ ಇದೆ? ಫೋರ್ ಮೆಥಡ್ಸ್ ಇದೆ. ಆ ಫೋರ್ ಮೆಥಡ್ಸ್ ಅಲ್ಲಿ ಫಸ್ಟ್ ಮೆಥಡ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ. ನನ್ನ ಹತ್ರ ಒಂದು ಕ್ವಶನ್ ಇದೆ. ಆನ್ ಫಸ್ಟ್ ಏಪ್ರಿಲ್ 2018 ಕ್ವಶನ್ ನೋಡ್ಕೊಳ್ಳಿ. The ABC company bought a machinery from HMT Limited on a higher purchase system. The cash price was 26,350. The payment was to be made as follows: 10,000 on signing the agreement and the balance in 3 yearly installment of 6,000 each. 5% interest is charged by higher vendor. Calculate interest for each year and also ಏನಂತ ಹೇಳ್ತೀವಿ ಕ್ಯಾಶ್ ಪ್ರೈಸ್ ಆಫ್ ದ ಈಚ್ ಇನ್ಸ್ಟಾಲ್ಮೆಂಟ್ ಅಂತ ಎರಡು ಮಾಡೋಣ. ನೋಡಿ, ಈ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ನಮ್ಗೆ ಕ್ಯಾಶ್ ಪ್ರೈಸ್ ಎಷ್ಟಿದೆ? ಎಷ್ಟಿದೆ? 26,350 ರುಪೀಸ್ ಇದೆ. ಕರೆಕ್ಟಾ? ಕ್ಯಾಶ್ ಪ್ರೈಸ್ ಅಂದ್ರೆ ಏನಪ್ಪಾ ಅಂದ್ರೆ ಕ್ಯಾಶ್ ಕೊಟ್ರೆ ನಿನಗೆ ಮಷಿನರಿ ಬರುತ್ತೆ. ಕ್ಯಾಶ್ ಪೇಮೆಂಟ್ ಮಾಡೋ ಮಷಿನರಿ ತರೋ. ಅರ್ಥ ಆಯ್ತಾ? ಇನ್ಸ್ಟಾಲ್ಮೆಂಟ್ ಏನು ಇಲ್ಲ, ಡೈರೆಕ್ಟ್ ಕ್ಯಾಶ್ ಅಂಡ್ ಕ್ಯಾರಿ. ಆದ್ರೆ ಇವನೇನ್ ಹೇಳ್ತಾ ಇದ್ದಾನೆ ಅಂದ್ರೆ ಡೌನ್ ಪೇಮೆಂಟ್ 10,000 ರೂಪಾಯಿ ಕೊಡ್ತಾನಂತೆ. ಹಾಗೆ ಒಂದೊಂದು ಇನ್ಸ್ಟಾಲ್ಮೆಂಟ್ ಗೆ 6,000 ರೂಪಾಯಿ, ಮೂರು ಇನ್ಸ್ಟಾಲ್ಮೆಂಟ್ ಗೆ 18,000 ಕೊಡ್ತಾನಂತೆ. ಹಾಗಾದ್ರೆ ಒಟ್ಟು ಎಷ್ಟು ಕೊಟ್ಟಂಗಾಯ್ತಪ್ಪ? 28,000 ಕೊಟ್ಟಂಗಾಯ್ತು. ನೋಡಿ, ನೀವು ಕ್ಯಾಶ್ ಪೇಮೆಂಟ್ ಮಾಡಿದ್ರೆ 26,350 ಬರುತ್ತೆ. ಆದ್ರೆ ಮೂರು ವರ್ಷ ಗಡುವು ಅಂದ್ರೆ ಟೈಮ್ ಕೇಳಿದ್ರೆ ನೀವು ಒಟ್ಟು ಎಷ್ಟು ಕೊಡ್ಬೇಕಾಗುತ್ತೆ? 28,000 ಕೊಡ್ಬೇಕಾಗುತ್ತೆ. ಅಂದ್ರೆ ಈ 6,000 ರೂಪಾಯಿ ಏನಿದೆ ಅಲ್ವಾ, ಇನ್ಸ್ಟಾಲ್ಮೆಂಟ್ ಅಂತ ಹೇಳ್ತೀವಿ. ಸಿ, ಇನ್ಸ್ಟಾಲ್ಮೆಂಟ್ ಅಂತ ಹೇಳಿದ್ರೆ ಏನೇನ್ ಇರುತ್ತೆ ಅಂದ್ರೆ ಅದರಲ್ಲಿ ಕ್ಯಾಶ್ ಪ್ರೈಸ್ ಮತ್ತೆ ಇಂಟ್ರೆಸ್ಟ್ ಎರಡೂ ಸೇರ್ಕೊಂಡಿರುತ್ತೆ. ಈಗ ನಮ್ಮ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಇಸ್ ದ ಅಮೌಂಟ್ ಆಫ್ ಇಂಟ್ರೆಸ್ಟ್ ಇನ್ಕ್ಲೂಡೆಡ್ ಇನ್ ದಿಸ್ 6,000. ವಾಟ್ ಇಸ್ ದ ಅಮೌಂಟ್ ಆಫ್ ಇಂಟ್ರೆಸ್ಟ್ ಇನ್ಕ್ಲೂಡೆಡ್ ಇನ್ ದಿಸ್ 6,000. ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್ 5% ಪರ್ ಆನಮ್ ಅಂತ ಹೇಳ್ತಾ ಇದ್ದಾನೆ. ಈ ಪ್ರಾಬ್ಲಮ್ ನ ಯಾವ ರೀತಿ ಮಾಡ್ತಕ್ಕಂಥದ್ದು, ಇದನ್ನ ಫಸ್ಟ್ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಸಿ, ಮೆಥಡ್ ಒನ್. ಇದು ಮೆಥಡ್ ಒನ್. ಮೆಥಡ್ ಒನ್ ಅಲ್ಲಿ ಏನೇನ್ ಕೊಟ್ಟಿರ್ತಾನೆ ಅಂದ್ರೆ ಕ್ಯಾಶ್ ಪ್ರೈಸ್ ಕೊಟ್ಟಿರ್ತಾನೆ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರ್ತಾನೆ, ಇನ್ಸ್ಟಾಲ್ಮೆಂಟ್ ಕೊಟ್ಟಿರ್ತಾನೆ. ನೋಡಿ, ಎಲ್ಲಾ ಕೊಟ್ಟಿದ್ದಾನೆ. ಕರೆಕ್ಟಾ? ಎಲ್ಲಾ ಕೊಟ್ಟಿದ್ರೆ ಅದನ್ನೇ ಮೊದಲನೇ ಮೆಥಡ್ ಅಂತ ಹೇಳ್ತೀವಿ, ಫಸ್ಟ್ ಮೆಥಡ್ ಅಂತ ಹೇಳ್ತೀವಿ. ಹಾಗಾದ್ರೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ಫಸ್ಟ್ ಕ್ಯಾಶ್ ಪ್ರೈಸ್ ತಗೋಣ, 26,350 ರುಪೀಸ್. ಇದರಲ್ಲಿ ಫಸ್ಟ್ ಡೌನ್ ಪೇಮೆಂಟ್ ಕೊಟ್ಬಿಡ್ತೀವಿ. ಕರೆಕ್ಟ್ ಏನಪ್ಪಾ? ಈಗ ಲಿಖಿತ ಇಟ್ಕೋಣ, 26,350 ರೂಪಾಯಿ ಮೆಷಿನರಿನ ಪರ್ಚೇಸ್ ಮಾಡ್ತಾ ಇದ್ದಾನೆ. ಅವನ ಹತ್ರ ಫುಲ್ ಅಮೌಂಟ್ ಇಲ್ಲ, ಅವನ ಹತ್ರ 10,000 ರುಪೀಸ್ ಮಾತ್ರ ಇದೆ. ಅದನ್ನ ಡೌನ್ ಪೇಮೆಂಟ್ ಆಗಿ ಕೊಟ್ಟು ಇನ್ನ 16,350 ರುಪೀಸ್ ಅಷ್ಟು ಸಾಲ ತಗೊಳ್ತಾ ಇದ್ದಾನೆ. ಈ 16,350 ಅವನ್ ಏನ್ ಹೇಳ್ತಾ ಇದ್ದಾನೆ, ಸರ್ ಮೂರು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ತೀನಿ ಸರ್ ಅಂತ ಹೇಳ್ದ. ಅದಕ್ಕೆ ವೆಂಡರ್ ಸೆಲ್ಲರ್ ಏನ್ ಹೇಳ್ದ, ಹೌದೇನಪ್ಪ ಒಂದೊಂದು ಇನ್ಸ್ಟಾಲ್ಮೆಂಟ್ಗೆ 6,000 ಕಟ್ಬೇಕಪ್ಪ ಅಂತ ಹೇಳ್ದ. ಇವರು 6,000 ಇಂಟು 3 ಮಾಡಿದ್ರೆ ಸರ್ 18,000 ಆಗುತ್ತೆ ಅಲ್ವಾ, ಹೆಂಗ್ ಸರ್ ನಾನು ಕೊಡ್ಬೇಕಾಗಿರೋದು ಬರೀ 14,350 ಅಲ್ವಾ ಅಂದ್ರೆ, ಹೌದಪ್ಪ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಹೇಳಿದೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ಇಂಟ್ರೆಸ್ಟ್ ಎಷ್ಟೆಷ್ಟು ಬರುತ್ತೆ ಸರ್? ಆವಾಗ ಲಿಖಿತ್ತು ಈ ತರ ಮಾಡ್ತಾನೆ, ಏನಂತೆ, ಇವನೇ ಸಾಲ ತಗೊಂಡಿರೋದು 16,350, ಇದ್ರ ಮೇಲೆ ಇಂಟ್ರೆಸ್ಟ್ 5% ಎಷ್ಟು ಬರುತ್ತೋ ಹೇಳಿ. ಒಂದ್ ಅರ್ಧ ಗಂಟೆ ಮಾಡ್ತೀರಾ ಇದನ್ನ ಮಾಡೋದಕ್ಕೆ? ಏನೋ ಮುಂಚೆನೆ ಗೊತ್ತಿರ್ಬೇಕು ಇವೆಲ್ಲ. ಹೇಳಿ, 817 ಅದನ್ನ ಹೇಳಕ್ಕೂ ಗಂಟೆ ಮಾಡ್ತೀಯ. ಕರೆಕ್ಟಾ? ಈಗ ನಮಗೆ ಹಾಗಾದ್ರೆ ಆಡ್ ಮಾಡಿದ್ರೆ 17,167 ರುಪೀಸ್ ಆಯ್ತು. ಕರೆಕ್ಟ್ ಏನಪ್ಪ? ಸೊ ಹಾಗಾದ್ರೆ ಇದಕ್ಕೆ ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಒಟ್ಟು ಎಷ್ಟಪ್ಪ ಕಟ್ಟಿರೋದು? 6,000 ರೂಪಾಯಿ ಕಟ್ಟಿರೋದು. ಹಾಗಾದ್ರೆ ಇನ್ನು ಎಷ್ಟು ಬಾಕಿ ಉಳಿಯುತ್ತಪ್ಪ? ಅಲ್ಲಿಗೆ ಇಲ್ಲಿಗೆ ಫಸ್ಟ್ ಇಯರ್ ಮುಗೀತು. ಕರೆಕ್ಟ್ ಏನಪ್ಪ? ಸೊ ಫಸ್ಟ್ ಇಯರ್ ಅಲ್ಲಿ 26,350 ಇತ್ತು, ಅದರಲ್ಲಿ 10,000 ಡೌನ್ ಪೇಮೆಂಟ್ ಮಾಡಿದ್ಯಾ.
ಉಳಿದಿರೋ ಅಮೌಂಟ್ ಮೇಲೆ ಬಡ್ಡಿ ಹಾಕಿದ್ದಾನೆ ಹೌದಾ ಬಡ್ಡಿನೂ ಸೇರಿಸ್ಕೊಂಡ್ರೆ ನೀನ್ ಫಸ್ಟ್ ಇಯರ್ ಬಿಗಿನಿಂಗ್ ಅಲ್ಲಿ 17,167 ಕಟ್ಟಬೇಕು 6,000 ರೂಪಾಯಿ ಪೇಮೆಂಟ್ ಮಾಡ್ಬಿಟ್ಟಿದ್ಯಾ ಹಾಗಾದ್ರೆ ಈ 6,000ದಲ್ಲಿ 817 ರೂಪಾಯಿ ಇಂಟ್ರೆಸ್ಟ್ ತೆಗೆದಾಕಿದ್ರೆ ಇನ್ ಎಷ್ಟಪ್ಪ ಬರುತ್ತೆ ಅಂತ ಹೇಳಿದ್ರೆ 5,183 ರೂಪಾಯಿ ಅಷ್ಟು ಏನಾಗುತ್ತೆ ಕ್ಯಾಶ್ ಪ್ರೈಸ್ ಅಸಲಿಗೆ ಕಟ್ತಾ ಇರೋದು ಎಷ್ಟು ನೀನು 5,183 ರೂಪಾಯಿ ಓಕೆನಾ ಬಡ್ಡಿ ಎಷ್ಟು ಕೊಡ್ತಾ ಇದೀಯಾ 8,70 ಎರಡನೇ ವರ್ಷ ಸಾಲ ಎಷ್ಟಪ್ಪ ತಗೊಂಡಿದ್ಯಾ ಹಾಗಾದ್ರೆ ಇದ್ರ ಮೇಲೆ ಮತ್ತೆ 5% ಇಂಟ್ರೆಸ್ಟ್ ಹಾಕಿ ಎಷ್ಟು ಬರುತ್ತೆ ಹೇಳಿ 558 ರೂಪೀಸ್ ಹಾಗಾದ್ರೆ 0.35 ಬೇಡ ಸಾಕು 9,06,10 ಹೌದಾ ಹಾಗಾದ್ರೆ 6,000ದಲ್ಲಿ ಈಗ ಮೊದಲನೇ ವರ್ಷ ಆಯ್ತು ಎರಡನೇ ವರ್ಷದ ಇನ್ಸ್ಟಾಲ್ಮೆಂಟ್ ಅಲ್ಲಿ ಎಷ್ಟು ಕಟ್ಟಬೇಕಪ್ಪ 6,000 ಕಟ್ಟಬೇಕು ಕಟ್ಟಿದ್ರೆ ಏನಿಷ್ಟಪ್ಪ ₹609 ರೂಪೀಸ್ ಈಗ ಇದರಲ್ಲಿ 558 ರೂಪೀಸ್ ಇಂಟ್ರೆಸ್ಟ್ ಹೋದ್ರೆ ಇನ್ನು ಎಷ್ಟಪ್ಪ ಬರುತ್ತೆ 5,442 ರೂಪೀಸ್ ಅಸಲು ಕಟ್ತಾನೆ ಬಡ್ಡಿ 5,558 ರೂಪಾಯಿ ಕಟ್ತಾನೆ ಕರೆಕ್ಟ್ ಇದು ಯಾಕೋ 6,000 ಮೈನಸ್ 558 ಎಷ್ಟು ಬರುತ್ತೆ ಯಾಕೆ ಕನ್ಫ್ಯೂಸ್ ಮಾಡ್ತೀಯಾ ಕರೆಕ್ಟಾ ಅಲ್ಲಿಗೆ ಎರಡನೇ ವರ್ಷನು ಮುಗೀತು ಈಗ ಮೂರನೇ ವರ್ಷ ಮಾಡಬೇಕು ಮೂರನೇ ವರ್ಷ ಮತ್ತೆ ಇಂಟ್ರೆಸ್ಟ್ ನ ಆಡ್ ಮಾಡಬೇಕು ಕರೆಕ್ಟ್ ಏನಪ್ಪ ಮಾಡ್ಬೇಕಾ ಬಿಡ್ವಾ ಆದ್ರೆ ಮೂರನೇ ವರ್ಷ ಇಂಟ್ರೆಸ್ಟ್ ಮಾಡಬೇಡಿ ಯಾಕೆ ಅಂದ್ರೆ ಒಟ್ಟು ಎಷ್ಟು ಕಟ್ಟಬೇಕು ಅವನು 6,000 ರೂಪಾಯಿ ಕಟ್ಟಬೇಕು ಕರೆಕ್ಟಾ ಈಗ ಇದು ಕರೆಕ್ಟ್ ಆಯ್ತು ನೋಡಿ ಆಡ್ ಮಾಡಬೇಕು ನಾವು ಪ್ಲಸ್ ಮಾಡ್ಬಿಟ್ಟಿದೀವಿ 15,1,12,1,7,11,725 ಇದರಲ್ಲಿ 725 5,725 ಕರೆಕ್ಟಾ ಇದನ್ನ ಆಡ್ ಮಾಡಬೇಕು ಇಂಟ್ರೆಸ್ಟ್ ನಾವೇನ್ ಮಾಡಿದ್ವಿ ಮೈನಸ್ ಮಾಡಿದ್ವಿ ಈಗ 6,000 ಕಟ್ಟಬೇಕು 6,000 ಕಟ್ಟಬೇಕು ಕಟ್ಟಬೇಕಾಗಿರೋದು ಎಷ್ಟು ಅಸಲಿಗೆ 5,725 ಹಾಗಾದ್ರೆ ಬಡ್ಡಿ ಎಷ್ಟು ಬರುತ್ತೆ 3,7,25 ಇನ್ಸ್ಟಾಲ್ಮೆಂಟ್ ಮೈನಸ್ ತಾನೆ ಅಷ್ಟೇ ಬಂದಿದೆ ಸರಿ ಕಣ ಇದು ಸ್ಪೆಕ್ಸ್ ಓರ್ಸ್ಕೋ ಕ್ಲೀನ್ ಆಗಿ ಕರೆಕ್ಟಾ ಈಗ ಈಗ ಈ 6,000ದಲ್ಲಿ ಇನ್ಸ್ಟಾಲ್ಮೆಂಟ್ ನ ಕೊಟ್ಕೋಣ ಎಷ್ಟು ಕೊಡ್ಬೇಕಪ್ಪ ಇನ್ಸ್ಟಾಲ್ಮೆಂಟ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್ 6,000 ಕಟ್ಟಬೇಕು ಕರೆಕ್ಟಾ ಅಲ್ಲಿಗೆ ಏನಾಯ್ತು ನಿಲ್ಲಾಯ್ತು ನೋಡಿ ಇದಕ್ಕೆ 275 ರೂಪಾಯಿ ಕಟ್ಬಿಟ್ರೆ 5,725 ರೂಪಾಯಿ ಅಷ್ಟು ಏನಾಗ್ತಾ ಇದೆ ಅಸಲಿಗೆ ಅಲ್ಲಿಗೆ ಬಡ್ಡಿ 1,2,3 ನೋಡಿ ಬಡ್ಡಿ 1,2,3 ಕರೆಕ್ಟಾ ಟೋಟಲ್ ಮಾಡಿ ಎಷ್ಟು ಬರುತ್ತೆ ಹೇಳಿ ಇಷ್ಟು ಮಾಡಿದ್ರೆ ನಿಮ್ಗೆ 5 ಮಾರ್ಕ್ಸ್ ಬರುತ್ತೆ